ರೇ ಗುರಿಭ್ಯೋ ನಮಃ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಜ್ಯೋತಿಷ್ಯ ವಿದ್ವಾನ್ ಹಾಗೂ ವಾಸ್ತವ ಜ್ಞಾಗೀರಿಷ್ ಗುರುಜಿ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ ಆಗಸ್ಟ್ ತಿಂಗಳ ರಾಶಿ ಭವಿಷ್ಯ ಯಾವ ರೀತಿ ಅಂತ ಸಂಪೂರ್ಣ ಮಾಹಿತಿ ವಿಡಿಯೋದಲ್ಲಿ ಕೊಡ್ತೀನಿ ವಿಡಿಯೋನ ಆದಷ್ಟು ಕೊನೆಯವರೆಗೂ ನೋಡಿ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ ಹಾಗೆ ನಿಮ್ಮ ಜೀವನದಲ್ಲಿ ಏನಾದರೂ ಸಮಸ್ಯೆಗಳಿದ್ದರೆ ನನ್ನ ಜೊತೆ ಸಂಭಾಷಣೆ ಮಾಡಿ ಅದಕ್ಕೆ ಪರಿಹಾರಗಳನ್ನು ಕೂಡ ನೀವು ಕಂಡ್ಕೋಬೋದು ಈ ಬರುವಂತಹ ತಿಂಗಳು ವೃಶ್ಚಿಕ ರಾಶಿಯವರಿಗೆ ಮೊದಲ ವಾರ ಮಿಶ್ರ ಫಲ ಅದಾದ ನಂತರ ಇಡೀ ತಿಂಗಳ ಕಾಲ ಉತ್ತಮ ಫಲವನ್ನು ನೀವು ನಿರೀಕ್ಷಣೆ ಮಾಡಬಹುದು ಈ ಬರುವಂತಹ ತಿಂಗಳಲ್ಲಿ ಗ್ರಹಗಳ ಸ್ಥಿತಿ ತುಂಬಾ ಉತ್ತಮವಾಗಿರುತ್ತೆ ಮಂಗಳ ಲಾಭ ಸ್ಥಾನಕ್ಕೆ ಎರಡನೇ ಹಂತದಲ್ಲಿ ಸಂಚಾರ ದಶಮದಲ್ಲಿದ್ದರೂ ಕೂಡ ಅದ್ಭುತವಾದಂತಹ ಫಲ ರವಿಯ ಸ್ಥಿತಿ ಕೂಡ ಬದಲಾವಣೆ ಆಗ್ತಿದೆ ಎರಡನೇ ವಾರದಲ್ಲಿ ರವಿ ದಶಮ ಸ್ಥಾನಕ್ಕೆ ದಶಮಾಧಿಪತಿಯಾಗಿ ಬರೋದ್ರಿಂದ ವೃಶ್ಚಿಕ ರಾಶಿಯವರ ಜೀವನದಲ್ಲಿ ದೊಡ್ಡ ಬದಲಾವಣೆ ಮತ್ತೆ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಮತ್ತು ವೈಯಕ್ತಿಕವಾದಂತಹ ಗೆಲುವನ್ನು ನೋಡುವಂತಹ ತಿಂಗಳಾಗಿರುತ್ತೆ ಗುರುಬಲ ಇಲ್ಲದೇ ಇದ್ರೂ ಕೂಡ ಗುರು ರಾಹುವಿನ ಸ್ಥಿತಿ ಷಷ್ಠ ಸ್ಥಾನದಲ್ಲಿ ಉತ್ತಮ ಫಲವನ್ನೇ ಕೊಡ್ತಿದ್ದಾರೆ ಶನೇಶ್ವರ ಚತುರ್ಥ ಸ್ಥಾನದಲ್ಲಿ ಅರ್ಧಾಷ್ಟಮ ಶನಿಯ ಪ್ರಭಾವ ಕಡಿಮೆ ಆಗುತ್ತೆ ವಕ್ರಿಯ ನಡಿಗೆಯದಲ್ಲಿದ್ದಾನೆ ಜೊತೆಗೆ ಶುಕ್ರ ಕೂಡ ಬರುವಂತಹ ತಿಂಗಳಲ್ಲಿ ವಕ್ರಿ ನಡಿಗೆ ನಡೀತಿದ್ದಾನೆ ಕೆಲವೊಂದು ವಿಚಾರದಲ್ಲಿ ಪಾರ್ಟ್ನರ್ಶಿಪ್ ಆಗಿರ್ಬೋದು ಸಂಬಂಧಿತ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ ನಿಮ್ಮ ವ್ಯಕ್ತಿತ್ವ ಹೇಗಿರುತ್ತೆ ನೋಡಿ ಬರುವಂತಹ ತಿಂಗಳಲ್ಲಿ ಮೊದಲ ವಾರ ನೀವು ಮಾಡುವಂತಹ ಕೆಲಸ ಕಾರ್ಯಗಳಾಗಿರ್ಬೋದು ನೀವು ತೊಗೊಂಡಂತಹ ಜವಾಬ್ದಾರಿ ಆಗಿರ್ಬೋದು ನಿಮ್ಮ ಹೆಸರು ಕೀರ್ತಿ ಸಣ್ಣ ಪುಟ್ಟ ಸಮಸ್ಯೆಗಳು ಬರುತ್ತೆ ಯಾವಾಗ ಎರಡನೇ ಅಂತಂದರೆ ನಿಮಗೆ ಒಂದು ವಾರದ ಕಳೆದ ನಂತರ ನಿಮ್ಮ ಅಂದುಕೊಂಡಂತಹ ಕೆಲಸ ಕಾರ್ಯಗಳೆಲ್ಲ ಸಕ್ಸಸ್ ಆಗ್ತಾ ಇರುತ್ತೆ ನಿಮ್ಮ ವ್ಯಕ್ತಿತ್ವದಲ್ಲಿ ವೃದ್ಧಿ ಆಗ್ತಾ ಅಂತದ್ದು ಮತ್ತು ಜೊತೆಗೆ ನಿಮಗೆ ಗೌರವ ಕೀರ್ತಿ ಆಗಿರ್ಬೋದು ವೈಯಕ್ತಿಕ ಸೋಲುಗಳೆಲ್ಲ ಕಡಿಮೆ ಆಗುತ್ತೆ ನಿಮ್ಮ ಜೀವನದಲ್ಲಿ ಯಾವುದೇ ಘಟನೆಗಳು ನಡೆದರೂ ಕೂಡ ಅದನ್ನು ನಿಮಗೆ ನಿಮ್ಮ ಮೇಲೆ ಅದರ ಪ್ರಭಾವ ಕಮ್ಮಿ ಇರುತ್ತೆ ಎಲ್ಲದರಲ್ಲೂ ಕೂಡ ನಿಮಗೆ ಒಂದು ತೃಪ್ತಿಕರವಾದಂತಹ ಒಂದು ಒಂದು ಭಾಸ ಆಗುವಂಥದ್ದಾಗಿರ್ಬೋದು ಕೆಲಸ ಕಾರ್ಯಗಳೆಲ್ಲ ಅಭಿವೃದ್ಧಿ ಆಗುವಂಥದ್ದಾಗಿರ್ಬೋದು ಸಾಮಾಜಿಕ ಜೀವನದಲ್ಲಿ ಹೆಸರು ಕೀರ್ತಿ ಬರುವಂತದ್ದು ತಿಂಗಳಾಗಿರುತ್ತೆ ಹಾಗಾಗಿ ಮಂಗಳನ ಸ್ಥಿತಿ ತುಂಬಾ ಚೆನ್ನಾಗಿದೆ ವೈಯಕ್ತಿಕವಾದಂಥ ಆರೋಗ್ಯದಲ್ಲೂ ಕೂಡ ನಿಮಗೆ ಚೆನ್ನಾಗಿರುತ್ತೆ ಬರುವಂಥ ತಿಂಗಳಲ್ಲಿ ಆರೋಗ್ಯದಲ್ಲಿ ಮೊದಲ ಹಂತದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳಿದ್ದರೂ ಕೂಡ ಕೆಲವೊಂದು ದೀರ್ಘಕಾಲದ ವ್ಯಾಧಿಗಳ ಮೇಲೆ ಹತೋಟಿ ಪಡುವಂಥದ್ದು ಅವಕಾಶಗಳು ಮಾತ್ರೆಗಳು ಸರಿಯಾಗಿ ವರ್ಕ್ ಆಗುತ್ತೆ ನಿಮ್ಮ ಆರೋಗ್ಯದಲ್ಲಿ ಚೇತರಿಕೆ ಕೂಡ ನೋಡುವಂಥ ತಿಂಗಳಾಗಿರುತ್ತೆ ಸೊ ಹಾಗಾಗಿ ವೃಶ್ಚಿಕ ರಾಶಿಯವರಿಗೆ ತುಂಬಾ ಉತ್ತಮವಾದಂತಹ ಫಲ ಬರುವಂತಹ ತಿಂಗಳಲ್ಲಿ ನೋಡ್ಬೋದು ಜೊತೆಗೆ ಹಣಕಾಸಿನ ವಿಚಾರ ನೋಡಿ ನಿಮಗೆ ಧನಾಧಿಪತಿ ಷಷ್ಠ ಸ್ಥಾನದಲ್ಲಿ ಇದಾನೆ ಗುರು ಸೊ ಮಂಗಳನ ದಶಮದಲ್ಲಿದ್ದಾಗ ಧನಯೋಗ ಆಗುತ್ತೆ ಅಂದ್ರೆ ನಿಮಗೆ ಕರ್ಮದಿಂದ ಆಗಿರ್ಬೋದು ಅಂದ್ರೆ ನಿಮ್ಮ ಆರ್ಥಿಕ ಸ್ಥಿತಿಯಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇರೋದೇ ಅದರಲ್ಲಿ ಚಿಂತೆಗಳು ಕಡಿಮೆ ಇರುತ್ತೆ ಋಣಾತಿ ಇರಿಸುವಂಥದ್ದಾಗಿರ್ಬೋದು ನಿಮ್ಮ ಬರಬೇಕಾದಂಥ ದುಡ್ಡು ಕಾಸು ಆಗಿರ್ಬೋದು ಎದುರಿನ ವ್ಯಕ್ತಿ ಆಗಿರ್ಬೋದು ಕೊಟ್ಟ ಋಣ ವಾಪಸ್ ಬರುವಂಥದ್ದು ಅಂದರೆ ಯಾರಿಗಾದರೂ ಸಾಲ ಕೊಟ್ಟಿರ್ತೀರ ಅದು ನಿಮಗೆ ಎರಡನೇ ಹಂತದಲ್ಲಿ ಮಂಗಳ ಲಾಭ ಸ್ಥಾನಕ್ಕೆ ಸಂಚಾರ ಆಗೋದ್ರಿಂದ ನಿಮಗೆ ಋಣದಿಂದ ಆಗಿರ್ಬೋದು ಶತ್ರುಗಳ ಮೇಲೆ ಜಯ ಆಗಿರ್ಬೋದು ನಿಂತ ಕೆಲಸ ಕಾರ್ಯಗಳಾಗಿರ್ಬೋದು ಪೈಪೋಟಿ ಕಾಂಪಿಟೇಷನಲ್ಲಿ ಎಲ್ಲವನ್ನು ತೋರಿಸುತ್ತೆ ನಿಮಗೆ ಮಂಗಳ ಲಾಭ ಸ್ಥಾನಕ್ಕೆ ಹೋಗೋದ್ರಿಂದ ಹಣಕಾಸಿನ ವಿಚಾರದಲ್ಲಿ ಹಣಕಾಸಿನ ಹರಿವಿರುತ್ತೆ ಆದರೆ ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ಸ್ವಲ್ಪ ಮಟ್ಟಿಗೆ ಏರುಪೇರುಗಳಾಗಿರ್ಬೋದು ಆ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಸ್ವಲ್ಪ ಸಣ್ಣ ಪುಟ್ಟ ಮನಸ್ತಾಪಗಳು ಬರುವಂತಹ ಆದ್ಯತೆ ಇರುತ್ತೆ ಜೊತೆಗೆ ಸಂಬಂಧಗಳನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡುವಂಥ ಅವಕಾಶಗಳಿರುತ್ತೆ ನಿಮ್ಮ ಒಂದು ಓಡಾಡಿ ಮಾಡುವಂಥ ಕೆಲಸ ಕಾರ್ಯಗಳಾಗಿರ್ಬೋದು ನಿಮ್ಮ ಕಮ್ಯುನಿಕೇಶನ್ ಆಗಿರ್ಬೋದು ತಕ್ಕ ಮಟ್ಟಿಗೆ ವರ್ಕ್ ಆಗುತ್ತೆ ಯಾಕಂದರೆ ಶನೇಶ್ವರ ವಕ್ರಿಯಾಗಿ ಮತ್ತೆ ತೃತೀಯ ಸ್ಥಾನದ ಕಡೆಗೆ ಬರ್ತಾ ಇರೋದ್ರಿಂದ ನಿಮಗೆ ಯಾವುದೇ ಒಂದು ವಿಳಂಬದಿಂದ ಆಗಿದಂಥ ಕೆಲಸ ಕಾರ್ಯಗಳೆಲ್ಲ ಮತ್ತೆ ಪ್ರಗತಿ ಕಡೆಗೆ ಹೋಗುವಂಥ ಅವಕಾಶಗಳಿದೆ ಜೊತೆಗೆ ಸಂತಾನದ ವಿಚಾರದಲ್ಲಿ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಏರುಪೇರುಗಳಾಗುವಂಥದ್ದಿರುತ್ತೆ ಯಾರೋ ಇರ್ತಾರೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊ ವಿದ್ಯಾಭ್ಯಾಸ ಮತ್ತು ವಿದ್ಯಾರ್ಥಿಗಳಿಗೆ ಸ್ವಲ್ಪ ಮಟ್ಟಿಗೆ ವಿದ್ಯಾಭ್ಯಾಸದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳಾಗುವಂಥದ್ದು ಅವರು ಅಂದುಕೊಂಡಂಥ ಪರ್ಫಾರ್ಮೆನ್ಸ್ ಮಾಡೋದರಲ್ಲಿ ಎಲ್ಲೋ ಒಂದು ರೀತಿಯಲ್ಲಿ ತಾತ್ಕಾಲಿಕವಾಗಿ ಸಣ್ಣ ಪುಟ್ಟ ಸಮಸ್ಯೆಗಳಾಗ್ಬೋದು ಆದರೆ ಕಾಂಪಿಟೇಷನ್ನು ಕಾಂಪಿಟೇಟಿವ್ನೆಸ್ಗೆ ಯಾವುದೇ ರೀತಿಯ ತೊಂದರೆ ಇರೋದಿಲ್ಲ ಆ ಮಾನಸಿಕ ಸ್ಥಿತಿ ನಿಮಗೆ ಬರುವಂತಹ ತಿಂಗಳು ಸಂಪೂರ್ಣವಾಗಿ ಇರುತ್ತೆ ಜೊತೆಗೆ ಮದುವೆ ವಿಚಾರ ಆಗಿರ್ಬೋದು ಮದುವೆ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ವಿಳಂಬಗಳಾಗುವಂಥದ್ದು ಇಲ್ಲಾಂದರೆ ಮದುವೆ ಆಗುವಂಥದ್ದು ಪೋಸ್ಟ್ಪೋನ್ ಆಗುವಂಥದ್ದಾಗಿರ್ಬೋದು ಮಾತುಕತೆ ಮುನ್ನುಡುಗೆ ಆಗುವಂಥದ್ದಾಗಿರ್ಬೋದು ಇಷ್ಟಪಟ್ಟರ ಜೊತೆಗೆ ಒಂದು ರೀತಿಯಲ್ಲಿ ಮನಸ್ತಾಪಗಳಾಗಿ ಅದನ್ನು ಸ್ವಲ್ಪ ಮಟ್ಟಿಗೆ ಎಲ್ಲೋ ಒಂದು ರೀತಿಯ ಕ್ಲೇಶಗಳಾಗಿ ಅದರ ವಿಚಾರವಾಗಿ ನಿಮಗೆ ಮಾತುಕತೆಯಲ್ಲಿ ತೊಂದರೆ ಆಗುವಂಥದ್ದಾಗಿರ್ಬೋದು ಇದೆಲ್ಲ ಕೂಡ ಇರುತ್ತೆ ಆದರೆ ಅದು ಹಂತ ಹಂತವಾಗಿ ನಿಮಗೆ ಒಳ್ಳೆಯ ಫಲವನ್ನು ಕೊಡುತ್ತೆ ಮತ್ತೆ ಅದನ್ನು ಸರಿ ಮಾಡ್ಕೊಳ್ಳುವಂಥ ಅವಕಾಶ ಎರಡನೇ ಹಂತದಲ್ಲೂ ಕೂಡ ಇದೆ ಜೊತೆಗೆ ಇನ್ಸೂರೆನ್ಸ್ಗೆ ಸಂಬಂಧಪಟ್ಟಂಗೆ ಸುಖ ಸೌಕರ್ಯಗಳಿಗೆ ಸಂಬಂಧಪಟ್ಟಂಗೆ ಸ್ವಲ್ಪ ಮಟ್ಟಿಗೆ ಖರ್ಚುಗಳನ್ನು ಜಾಸ್ತಿ ನೋಡುವಂತಹ ಸಾಧ್ಯತೆ ಇರುತ್ತೆ ಅಂದರೆ ಇವಾಗ ಭೂಮಿಯ ವಿಚಾರವಾಗಿರ್ಬೋದು ನಿಮ್ಮ ವಾಹನಗಳ ವಿಚಾರವಾಗಿರ್ಬೋದು ಮತ್ತೆ ಅದಕ್ಕೆ ಆಕಸ್ಮಿಕವಾಗಿ ಖರ್ಚುಗಳು ಮನೆಯ ಅಲಂಕಾರದ ವಿಚಾರದಾಗಿರ್ಬೋದು ಈ ಖರ್ಚುಗಳನ್ನು ಬರುವಂತಹ ತಿಂಗಳಲ್ಲಿ ನೋಡುವಂತಹ ಸಾಧ್ಯತೆ ಇರುತ್ತೆ ವಾಹನಗಳನ್ನು ಪರ್ಚೇಸ್ ಆಗಿರ್ಬೋದು ಖರೀದಿ ಮಾಡುವಂತಹ ಅವಕಾಶಗಳು ಕೂಡ ಬರುವಂತಹ ತಿಂಗಳಲ್ಲಿದೆ ನಿಮಗೆ ಈ ಇಷ್ಟ ಕೊನೆ ಮೊದಲನೇ ವಾರದಲ್ಲೂ ಕೂಡ ನಿಮಗೆ ತುಂಬಾ ಉತ್ತಮವಾದಂಥ ಫಲ ವಾಹನ ಪರ್ಚೇಸ್ ಮಾಡೋಕ್ಕಾಗಿರ್ಬೋದು ಜ್ವೆಲರಿ ಪರ್ಚೇಸ್ ಆಗಿರ್ಬೋದು ನಿಮ್ಮ ಸುಖ ಸೌಕರ್ಯಗಳಲ್ಲಿ ಅನುಕೂಲಗಳಕರವಾದಂತಹ ಒಂದು ಅಭಿವೃದ್ಧಿ ನೋಡುವಂತಹ ತಿಂಗಳಾಗಿರುತ್ತೆ ಜೊತೆಗೆ ನೋಡಿ ಜಾಬ್ ರಿಲೇಟೆಡ್ ಅಂದರೆ ವೃತ್ತಿಯಲ್ಲಿ ನೋಡಿ ಯಾರಿಗೆ ಸರ್ಕಾರದಲ್ಲಿದ್ದಾರೋ ಗೋರ್ಮೆಂಟ್ದಲ್ಲಿದ್ದಾರೋ ಮತ್ತು ಯಾವುದೇ ಒಂದು ಪ್ರೈವೇಟ್ ಸೆಕ್ಟರಲ್ಲಿ ಕೆಲಸ ಮಾಡ್ತಿರ್ತಾರೆ ಈ ಬರುವಂತಹ ತಿಂಗಳ ಎರಡನೇ ಹಂತ ಮಂಗಳ ಲಾಭ ಸ್ಥಾನಕ್ಕೆ ಸಂಚಾರ ಈಗ ಮತ್ತೆ ಗು ರವಿ ಕೂಡ ನಿಮಗೆ ಹದಿನೇಳನೇ ತಾರೀಕಿನ ನಂತರ ಮುಂದಿನ ಬರುವಂತಹ ತಿಂಗಳವರೆಗೂ ಕೂಡ ಅದ್ಭುತವಾದಂತಹ ಫಲ ಪ್ರಮೋಷನನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ನೀವು ಜಾಬಲ್ಲಿ ಹೊಸ ಉದ್ಯೋಗದ ಅವಕಾಶ ತಗೊಂಡು ಜಾಯಿನ್ ಆಗುವಂಥದ್ದಾಗಿರ್ಬೋದು ನಿಮ್ಮ ಉದ್ಯೋಗದಲ್ಲಿ ನಿಮಗೆ ಹಣಕಾಸಿನ ವೃದ್ಧಿ ಆಗುವಂಥದ್ದಾಗಿರ್ಬೋದು ದುಡ್ಡು ಕಾಸಿನ ಅನುಕೂಲ ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಇದೆಲ್ಲ ಕೂಡ ಸಿಗುವಂಥ ಸಾಧ್ಯತೆ ಇರುತ್ತೆ ಹಾಗೆ ಯಾರಿಗೆ ಇಷ್ಟು ದಿವಸಗಳ ಕಾಲ ಲೋನ್ಸ್ಗಳನ್ನು ಆಗ್ತಾ ಇರಲಿಲ್ಲ ನಿಮಗೆ ಒಂದು ಮನೆ ಕಟ್ಟೋಕ್ಕಾಗಿರ್ಬೋದು ಪರ್ಸ್ನಲ್ ಲೋನ್ ಆಗಿರ್ಬೋದು ಮತ್ತು ಯಾವುದೋ ಒಂದು ರೀತಿಯ ಹಳೆಯ ಸಾಲ ತೀರಿಸುವಂಥದ್ದಾಗಿರ್ಬೋದು ಈ ಮತ್ತೆ ಬಾಕಿ ಕೊಟ್ಟವರು ವಾಪಸ್ ಕೊಡೋದಾಗಿರ್ಬೋದು ಈ ವಿಚಾರದಲ್ಲಿ ತುಂಬ ಪಾಸಿಟಿವ್ ಪ್ರೋಗ್ರೆಸ್ ಇರುತ್ತೆ ಅದರಿಂದ ಅನುಕೂಲಗಳಾಗುತ್ತೆ ನೀವು ಎರಡನೇ ಹಂತದಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ಯಾವುದೇ ಒಂದು ಕಮಿಟ್ಮೆಂಟ್ ಇದ್ದರೆ ನೀವು ಎರಡನೇ ಹಂತದಲ್ಲಿ ನೀವು ಅದನ್ನು ಕಮಿಟ್ ಮಾಡಿಕೊಂಡ್ರೆ ಅದನ್ನು ತೀರಿಸುವಂಥದ್ದಾಗಿರ್ಬೋದು ನಿಮಗೆ ಅದರಿಂದ ಅನುಕೂಲಗಳು ನೋಡುವಂತಹ ಸಾಧ್ಯತೆಗಳಿರುತ್ತೆ ಜೊತೆಗೆ ದೇವತಾ ಕಾರ್ಯಗಳಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳಾಗುವಂಥದ್ದಿರುತ್ತೆ ಸ್ವಲ್ಪ ಕೆಲವೊಂದು ಇರುತ್ತೆ ಪೂಜೆ ಪುನಸ್ಕಾರದಲ್ಲಿ ಸ್ವಲ್ಪ ಡಿಲೇ ಆಗುತ್ತೆ ಲಾಂಗ್ ಡಿಸ್ಟೆನ್ಸ್ ಜರ್ನಿಯಲ್ಲಿ ಸ್ವಲ್ಪ ಮಟ್ಟಿಗೆ ತೊಂದರೆ ತಾಪತ್ರೆಗಳು ಮಿತ್ರರ ಸಹಕಾರದ ಸ್ವಲ್ಪ ಮಟ್ಟಿಗೆ ಕೊರತೆ ಆಗಬಹುದು ನಿಮಗೆ ಮೊದಲ ಹಂತದಲ್ಲಿ ಯಾಕಂದರೆ ಬುಧ ನಿಮಗೆ ದಶಮದಲ್ಲಿರೋದ್ರಿಂದ ಅವರಿಗೆ ಸಹಾಯ ಮಾಡಬೇಕಂತ ಮನಸ್ಸಿದ್ರೂ ಕೂಡ ನಿಮಗೆ ಸಹಕಾರ ಸಿಗದೇ ಇರುವಂಥದ್ದು ಅಣ್ಣನ ಸಹಕಾರ ಆಗಿರ್ಬೋದು ಸೊ ಈ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ನಿಮ್ಮ ಸ್ವಂತದ ಒಂದು ಸಾಮರ್ಥ್ಯದ ಮೇಲೇ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡ್ಕೋಬೇಕು ಮಂಗಳನ ಸ್ಥಿತಿ ಲಾಭಕ್ಕೆ ಹೋದಾಗ ನಿಮಗೆ ಅದ್ಭುತವಾದಂತಹ ಫಲ ಸಾಮಾಜಿಕ ಜೀವನ ಆಗಿರ್ಬೋದು ಮತ್ತು ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ನಿಮಗೆ ಆ ಸಂಬಂಧಪಟ್ಟಂಥ ವಿಚಾರದಲ್ಲಿ ಆಗಿರ್ಬೋದು ಒಂದು ತೃಪ್ತಿಕರವಾದಂತಹ ರಿಸಲ್ಟ್ ಇರುತ್ತೆ ಸೊ ಈ ಅವಕಾಶ ನಿಮಗೆ ಯಾಕಂದರೆ ಮಂಗಳ ಬರದೇ ಈ ಮ ಲಾಭ ಸ್ಥಾನಕ್ಕೆ ಹದಿನಾರು ಹದಿನೇಳು ತಿಂಗಳ ನಂತರ ಸೊ ಹಾಗಾಗಿ ಏನಾಗುತ್ತೆ ಈ ಹಂತದಲ್ಲಿ ನಿಮಗೆ ತುಂಬ ಉತ್ತಮವಾದಂತಹ ಫಲವನ್ನು ನೋಡುವಂತಹ ಸಾಧ್ಯತೆ ಇರುತ್ತೆ ಅದರ ಸದುಪಯೋಗ ಪಡ್ಕೋಬೇಕು ಸೊ ಹಾಗಾಗಿ ಜೊತೆಗೆ ವಾದ ವಿವಾದಗಳಾಗಿರ್ಬೋದು ಹಿರಿಯರ ಜೊತೆಗೆ ಯಾವುದಾದ್ರು ಒಂದು ಡಿಸ್ಪ್ಯೂಟ್ಸ್ ಇದೆ ಅದು ಸ್ವಲ್ಪ ಮಟ್ಟಿಗೆ ಈ ನಿಮಗೆ ಡಿಸ್ಪ್ಯೂಟ್ ಮಾನಸಿಕ ಸ್ಥಿತಿ ಮತ್ತು ಅದರ ಮೇಲೆ ಒತ್ತಡ ತರ್ಬೋದು ಆದರೆ ಅದನ್ನು ಕೂಡ ಸರಿ ಮಾಡ್ಕೊವಂಥದ್ದು ಕಾಂಪ್ರಮೈಸ್ ಆಗುವಂತಹ ಯೋಗಗಳು ಕೂಡ ನಿಮಗಿದೆ ಲಾಭದಲ್ಲಿನೇ ಮಂಗಳ ಷಷ್ಟಾಧಿಪತಿ ಅಂದರೆ ಪೊಲೀಸ್ ಆಗಿರ್ಬೋದು ಲಾಯರ್ಸ್ ಆಗಿರ್ಬೋದು ಆ ಸಂಬಂಧಪಟ್ಟಂತಹ ಏನೇ ಸಮಸ್ಯೆಗಳು ಅದು ನಿಮ್ಮ ಫೇವರಿಗೆ ಬರುತ್ತೆ ನಿಮ್ಮ ಮಾತಿಗೆ ಗೌರವ ಮನ್ನಣೆ ಮತ್ತು ಸಕಲ ಕಾರ್ಯಗಳಲ್ಲಿ ಜಯ ಕೂಡ ನೋಡುವಂಥ ಸಹ ಈ ವೃಶ್ಚಿಕ ರಾಶಿ ವೃಶ್ಚಿಕೊರೆಗೆ ಬರುವಂತಹ ತಿಂಗಳನ್ನ ನೋಡ್ಬೋದು ಏನು ಪರಿಹಾರವನ್ನು ಮಾಡಬೇಕು ಅಂದರೆ ಮುಖ್ಯವಾಗಿ ನೀವು ಶನೇಶ್ವರನ ಪರಿಹಾರ ಮಾಡಿಕೊಳ್ಳಿ ಶನೇಶ್ವರ ವಕ್ರಿಯ ನಡಿಗೆ ನಡೀತಿದ್ದಾನೆ ಈಶ್ವರನ ಆರಾಧನೆ ಮಾಡೋದಾಗಿರ್ಬೋದು ಜೊತೆಗೆ ಪ್ರತಿ ಶನಿವಾರ ಶನೇಶ್ಚರನಿಗೆ ಸಾಸಿವೆ ಎಣ್ಣೆಯಿಂದ ಅಭಿಷೇಕ ಮಾಡೋದಾಗಿರ್ಬೋದು ನಿರ್ಗತಿಕರಿಗೆ ಮೆಡಿಸಿನ್ಸ್ ಆಗಿರ್ಬೋದು ಅವರಿಗೆ ಸಹಾಯ ಮಾಡೋದ್ರಿಂದ ಕೂಡ ಶನಿಶ್ಚರ ಪ್ರಭಾವ ತುಂಬಾ ಚೆನ್ನಾಗಿರುತ್ತೆ ಜೊತೆಗೆ ಅದರ ಜೊತೆಗೆ ಶುಕ್ರನಿಗೂ ಕೂಡ ಪರಿಹಾರ ಮಾಡ್ಕೊಳ್ಳಿ ನಿಮಗೆ ವಯಾಧಿಪತಿಯಾಗಿ ನಿಮ್ಮ ಒಂದು ದಶಮ ಭಾಗ್ಯಸ್ಥಾನದಿಂದ ಸಂ ಅಲ್ಲಿ ಅಂದರೆ ನಿಮ್ಮ ಒಂದು ದೈವ ಬಲ ಆಗಿರ್ಬೋದು ಅಂದುಕೊಂಡಂಥ ಕೆಲಸ ಕಾರ್ಯಗಳಲ್ಲಿ ವಿಳಂಬ ಮತ್ತು ಇಲ್ಲಾಂದರೆ ಪೋಸ್ಟ್ಪೋನ್ ಆಗುವಂಥದ್ದಿರುತ್ತೆ ಪ್ರತಿ ಶುಕ್ರವಾರ ಶುಕ್ರನಿಗೆ ಬಿಳಿ ಪುಷ್ಪದಿಂದ ಅರ್ಚನೆ ಅಲಂಕಾರ ಮಾಡೋದಾಯಿತು ಜೊತೆಗೆ ಕೆಲಸಕ್ಕೆ ಪ್ರಸಾದ ಕೊಡೋದಾಯ್ತು ಬಿಳಿ ವಸ್ತ್ರದ ದಾನವನ್ನು ಮಾಡೋದ್ರಿಂದ ಶುಕ್ರಸ್ಥರಿಗೆ ಹೋಗಿ ನಿಮ್ಮ ಜೀವನದಲ್ಲಿ ಅನುಕೂಲವನ್ನು ಕೊಡ್ತಾನೆ ಹೇಳಿದಂತಹ ಪರಿಹಾರ ಮಾಡಿಕೊಳ್ಳಿ ಅಂತ ಹೇಳ್ತಾ ಇದೀನಿ